ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम ज्ञानतिमीरांद ज्ञाजनशलाकया चक्षुर्मीत मेन तस्म श्रीगुरव नम नमो विष्णुपादाय कृष्ण प्रेषा भूतले श्रीमते भक्ति वेदातस्वामतिना नमस्ते सारस्वती दौरवाणी प्रचारिणे निर्विशेषाचून्यवादी पाश्चातणे जय श्री कृष्ण चैतन्य प्रभु नित्यानंद श्रीअद्व गदाधर शिवसादिगौर भक्तवृद हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण भगवद्गीत गीता ज्ञान कार्यक्रम के स्वागत सो नाव नमंद ಎರಡು ವಿಷಯಗಳನ್ನು ಮೊದಲನೇ ವಾರದಲ್ಲಿ ನಾವು ಮೊದಲನೇ ಕ್ಲಾಸಲ್ಲಿ ಭಗವದ್ಗೀತೆಯ ಒಂದು ಪರಿಚಯ ಪರಿಚಯ ಪಡ್ಕೊಂಡ್ವಿ ಆ ಎರಡನೇ ಕ್ಲಾಸಲ್ಲಿ ನಾವು ನಾವು ಯಾರು ಹ್ಮ್ ನಾವು ಆತ್ಮ ದೇಹ ಅಲ್ಲ ಅನ್ನೋ ಒಂದು ಜ್ಞಾನವನ್ನು ಪಡ್ಕೊಂಡ್ವಿ ಇವಾಗ ಮೂರನೇದು ಇವತ್ತಿನ ವಿಷಯ ನಾವು ಎಲ್ಲಿದ್ದೇವೆ ಹ್ಮ್ ನಾವು ಯಾರು ಅಂತ ಗೊತ್ತಾಯ್ತು ಇವಾಗ ನಾವು ನಾವು ಎಲ್ಲಿದ್ದೇವೆ ಅನ್ನೋ ಒಂದು ವಿಷಯವನ್ನ ಇವತ್ತು ನಾವು ತಿಳ್ಕೊಳ್ಳೋಣ ಸೊ ಇದಕ್ಕೆ ಉತ್ತರ ಭೌತಿಕ ಜಗತ್ತು ನಾವು ಭೌತಿಕ ಜಗತ್ತಿನಲ್ಲಿದ್ದೀವಿ ಸೊ ಅದರಿಂದ ಇವಾಗ ನಾನು ನಿಮಗೆ ಇನ್ನೊಂದು ಈ ಭೌತಿಕ ಜಗತ್ತಿನ ಬಗ್ಗೆ ಮಾಹಿತಿಯನ್ನ ಭಗವಂತನ ಸೃಷ್ಟಿಯ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಇದು ಸಾಕಷ್ಟು ಜನ ಅಂದ್ರೆ ಸಾಮಾನ್ಯವಾಗಿ ಇದು ಜ್ಞಾನ ಎಲ್ಲರಿಗೂ ಇಲ್ಲದೆ ಇರುವಂತಹ ಜ್ಞಾನ ವಿಶೇಷವಾದ ಜ್ಞಾನ ಸೊ ದಯವಿಟ್ಟು ಎಲ್ಲರೂ ಅದರಿಂದ ಶ್ರವಣ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಆ ಇದು ನಮ್ಮ ಈ ಸಂಪೂರ್ಣ ಭಗವಂತನ ಕೃಷ್ಣನ ಸಂಪೂರ್ಣ ಸೃಷ್ಟಿ ಈ ಸೃಷ್ಟಿಯಲ್ಲಿ ಎರಡು ಭಾಗಗಳಿವೆ ಒಂದು ಆಧ್ಯಾತ್ಮಿಕ ಹ್ಮ್ ಆಧ್ಯಾತ್ಮಿಕ ಲೋಕ ಅಂತ ಹೇಳ್ತೀವಿ ಹ್ಮ್ ಇಲ್ಲಿ ಎರಡು ಭಾ ಎರಡು ಲೋಕಗಳಿದೆ ಇಲ್ಲಿ ಒಂದು ಗೋಲೋಕ ಬೃಂದಾವನ ಇನ್ನೊಂದು ಹರಿಧಾಮ ಅಥವಾ ವೈಕುಂಠ ಸಾಮಾನ್ಯವಾಗಿ ಇಷ್ಟನ್ನು ಈ ಮುಕ್ಕಾಲು ಭಾಗ ಇದೆ ನೋಡಿ ಈ ಒಂದು ಚಾರ್ಟ್ ಅಲ್ಲಿ ಮುಕ್ಕಾಲ ಭಾಗ ಇದಕ್ಕೆ ಆಧ್ಯಾತ್ಮಿಕ ಜಗತ್ತು ಅಥವಾ ವೈಕುಂಠ ಅಂತ ಹೇಳ್ತೀವಿ ವೈಕುಂಠದಲ್ಲಿ ಎರಡು ಭಾಗ ಒಂದು ಹರಿಧಾಮ ಇನ್ನೊಂದು ಕೃಷ್ಣಧಾಮ ಅಥವಾ ಗೋಲೋಕ ವೃಂದಾವನ ಇದು ಆಧ್ಯಾತ್ಮಿಕ ಜಗತ್ತು ಮತ್ತೆ ಈ ಕಡೆ ಕೆಳಗಡೆ ಕಾಲು ಭಾಗ ಹ್ಮ್ ಮಾತ್ರ ಭೌತಿಕ ಜಗತ್ತು ಇವಾಗ ನಿನ್ನೆ ಆ ಒಬ್ರು ಪ್ರಶ್ನೆ ಕೇಳ್ತಾ ಇದ್ರು ಭೌತಿಕ ಜಗತ್ತು ಯಾಕೆ ಸೃಷ್ಟಿಯಾಗಿದೆ ಸೊ ಇಲ್ಲಿ ನೋಡಿದ್ರೆ ಭಗವಂತನ ಸೃಷ್ಟಿಯಲ್ಲಿ ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಜಗತ್ತು ಕಾಲು ಭಾಗ ಮಾತ್ರ ಭೌತಿಕ ಜಗತ್ತು ಹೇಗೆ ಒಂದು ಸಿಟಿಯಲ್ಲಿ ಆ ಕಾರಾಗೃಹವಿರುತ್ತೆ ಜೈಲು ಆದ್ರೆ ಜೈಲು ಒಂದು ಕೋಣೆಯಲ್ಲಿ ಒಂದು ಚಿಕ್ಕ ಜಾಗ ಹ್ಮ್ ಸಂಪೂರ್ಣ ಸಿಟಿಗೆ ಹೋಲ ಹೋಲ್ ಸಿಟಿಯ ಹೋಲಿಕೆಯಲ್ಲಿ ಹ್ಮ್ ಜೈಲು ಒಂದು ಸ್ವಲ್ಪ ಜಾಗವನ್ನು ಹಿಡಿಯುತ್ತೆ ಮತ್ತೆ ಜೈಲಿ ಯಾರಿಗೆ ಯಾರಿಗೋಸ್ಕರ ಸೃಷ್ಟಿ ಮಾಡ್ತಾರೆ ಜೈಲಿ ಆತಕ್ಕೆ ಬೇಕು ಸರ್ಕಾರಕ್ಕೆ ಜೈಲು ಸೃಷ್ಟಿ ಮಾಡೋ ಏನೂ ಇಚ್ಛೆ ಇಲ್ಲ ಆದರೆ ಅಂತಹ ಕೆಟ್ಟ ಕೆಲಸವನ್ನ ತಪ್ಪು ಕೆಲಸವನ್ನ ಮಾಡೋರಿಗೆ ಮಾಡೋರ್ನ ಅಲ್ಲಿಗೆ ಶಿಕ್ಷೆಗಾಗಿ ಹಾಕಲಾಗತ್ತೆ ಯಾಕೆ ಏನು ತಪ್ಪು ಮಾಡಿದ್ದಾರೆ ಸರ್ಕಾರದ ನಿಯಮಗಳನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ ಯಾರು ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೋ ಅವರನ್ನು ಜೈಲಲ್ಲಿ ಹಾಕ್ತಾರೆ ಹ ಅವರು ತಿದ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅವ್ರಿಗೆ ಅಲ್ಲಿ ಶಿಕ್ಷೆಯನ್ನ ಕೊಡಲಾಗತ್ತೆ ಹ ಶಿಕ್ಷೆಯನ್ನ ಕೊಟ್ಟಾದ್ಮೇಲೆ ಆ ಅವ್ರು ತಿದ್ಕೋತಾರೆ ತಿದ್ಕೊಂಡಾದ್ಮೇಲೆ ಅವ್ರನ್ನ ಮತ್ತೆ ಅವರು ಬಹು ಆ ಒಂದು ಜೈಲಿಂದ ಹೊರಗಡೆ ಬರ್ತಾರೆ ಹ್ಮ್ ಒಂದೊಂದ್ಸಲಿ ಏನಾಗತ್ತೆ ಒಬ್ರೊಬ್ರು ಕೈದಿಗಳು ಬಹಳ ಪ್ರಾಮಾಣಿಕತೆಯಿಂದ ಅವರು ಸೇವೆಯನ್ನ ಮಾಡಿರ್ತಾರೆ ಅವಾಗ ಅವ್ರಿಗೆ ಎಷ್ಟು ಸಮಯ ಇತ್ತು ಕಾರಾಗೃಹದಲ್ಲಿ ಅದಕ್ಕಿಂತ ಬೇಗ ಅವರಿಗೆ ಬಿಡುಗಡೆ ಮಾಡಲಾಗತ್ತೆ ಹೌದಾ ಹ್ಮ್ ಸೊ ಇದೇ ಒಂದು ಹೋಲಿಕೆಯನ್ನ ನಾವು ಇಲ್ಲಿ ಬಳಸಬಹುದು ಯಾಕಂದ್ರೆ ಭಗವಂತನ ಸೃಷ್ಟಿಯಲ್ಲಿ ಹೆಚ್ಚಿನ ಭಾಗ ಇರೋದು ಆಧ್ಯಾತ್ಮಿಕ ಜಗತ್ತು ಇದೆಲ್ಲ ಆಧ್ಯಾತ್ಮಿಕ ಜಗತ್ತು ನೋಡಿ ವೈಕುಂಠ ಲೋಕಗಳು ವೈಕುಂಠ ಲೋಕಗಳಲ್ಲಿ ಹಲವಾರು ಗ್ರಹಗಳಿವೆ ಅಲ್ಲಿ ಪ್ರತಿಯೊಂದು ಗ್ರಹದಲ್ಲೂ ನಾರಾಯಣ ಚತುರ್ಭುಜ ನಾರಾಯಣ ಅವನೇ ಆ ಸ್ವಾಮಿ ಅವನಲ್ಲಿದ್ದಾನೆ ಆ ಎಲ್ಲವೂ ಕೂಡ ಇದು ಕಮಲದ ಆಕಾರದಲ್ಲಿ ಇರುತ್ತೆ ಇಲ್ಲಿ ನೋಡಿ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡ್ತಿರಲ್ಲ ಇಲ್ಲಿ ಕಮಲದ ಆಕಾರದಲ್ಲಿದೆ ಹ್ಮ್ ಮತ್ತೆ ಎಲ್ಲಾ ದಿಕ್ಕುಗಳು ದಿಕ್ಪಾಲಕರು ಎಲ್ಲರೂ ಇದ್ದಾರೆ ಇಲ್ಲಿ ಮತ್ತೆ ಅಲ್ಲಿಂದ ಮೇಲೆ ಹೋದ್ರೆ ಸ್ವಲ್ಪ ಅಯೋಧ್ಯೆ ಅಯೋಧ್ಯೆ ಅಂದ್ರೆ ನಾವು ಬರೀ ಇಲ್ಲಿ ಭೂಮಿಯಲ್ಲೇ ನಾವು ಅಯೋಧ್ಯೆಯನ್ನು ಆದ್ರೆ ಅಯೋಧ್ಯೆ ಇಲ್ಲಿಯದು ಮಾತ್ರ ಅಲ್ಲ ಅಯೋಧ್ಯೆ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಇದೆ ಸೀತಾ ಹನುಮಂತ ಎಲ್ಲರೂ ಇದ್ದಾರೆ ಅಯೋಧ್ಯೆಯಿಂದ ಹಂಗೆ ಮೇಲೆ ಬರ್ತಾ ಬರ್ತಾ ನೀವು ಕೇಳಿರ್ತೀರಾ ದ್ವಾರಕ್ಕೆ ಪುರಿ ಕೇಂದ್ರಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತಹ ಸ್ಥಳಗಳು ಅದು ಇಲ್ಲಿ ಯಾವುದೋ ಕಾಲ್ಪನಿಕ ಸ್ಥಳ ಅಲ್ಲ ಅಥವಾ ಇಲ್ಲಿ ಇಲ್ಲಿ ಜಗತ್ತಿನಲ್ಲಿ ಇರುವಂತ ಮಾತ್ರ ಸ್ಥಳ ಅಲ್ಲ ಅದು ಹ ಅದು ಆ ಅದು ನರಸಿಂಹ ಎಲ್ಲ ಈ ಒಂದು ಈ ಈ ಲೋಕಗಳಲ್ಲಿ ಹ್ಮ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಇಲ್ಲಿ ಕಾಣಿಸಲ್ಲ ಇಲ್ಲಿ ಇಲ್ಲಿ ಸಂಕರ್ಷಣ ನರಸಿಂಹ ಹ್ಮ್ ಇಲ್ಲೆಲ್ಲಾ ಎಲ್ಲರು ಇದಾರೆ ಈ ಒಂದು ವೈಕುಂಠ ಲೋಕದಲ್ಲೇ ಎಲ್ಲ ಈ ಹರಿಧಾಮದಲ್ಲೇ ಎಲ್ಲಾ ಅವತಾರಗಳು ಅವತಾರಗಳ ಲೋಕಗಳು ಇದ್ವಿ ಹ್ಮ್ ಸೊ ಯಾರು ಇವಾಗ ಉದಾಹರಣೆಗೆ ಭೀಷ್ಮ ಭೀಷ್ಮ ಪಾರ್ಥ ಸಾರಥಿಯನ್ನು ಭಗವಂತನ ರೂಪದಿಂದ ಆಕರ್ಷಿತನಾಗಿದ್ದುವನು ಪಾರ್ಥ ಸಾರಥಿ ಇರೋ ಅಂತಹ ಒಂದು ಲೋಕ ಇದೆ ಇಲ್ಲಿ ವೈಕುಂಠ ಲೋಕದಲ್ಲಿ ಅವನು ಅಲ್ಲಿ ಸೇವೆ ದೇವತೆಗಳಾಗಿ ಸ್ವರ್ಗಲೋಕದಲ್ಲಿ ಅವರು ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರವೇಶ ಮಾಡ್ತಾರೆ ಸ್ವರ್ಗ ಲೋಕದಲ್ಲಿ ಹ್ಮ್ ಅವರೇ ನಾವು ಸಾಮಾನ್ಯವಾಗಿ ಆ ಗಣೇಶ ಲಕ್ಷ್ಮಿ ಆ ಸರಸ್ವತಿ ಅಂತ ಪೂಜೆ ಮಾಡ್ತೀವಲ್ಲ ಅವರು ಆಕ್ಚುಲಿ ಅವರು ಮೂಲ ಆಧ್ಯಾತ್ಮಿಕ ಲೋಕ ಲೋಕದಲ್ಲಿ ಇದ್ದಿದ್ದಂತಹ ಮೂಲ ದೇವತೆಗಳ ಅಂಶಗಳು ಹ್ಮ್ ಸೊ ಇದು ಆಧ್ಯಾತ್ಮಿಕ ಜಗತ್ತು ಇದು ಮುಕ್ಕಾಲು ಭಾಗ ಇದು ಭಗವಂತನ ಸೃಷ್ಟಿಯ ಹಲವಾರು ತೊಂಬತ್ತು ಪ್ರತಿಶತಕ್ಕಿಂತ ಹೆಚ್ಚು ಜೀವಿಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನ ಸೇವೆಯಲ್ಲಿ ಸಂತೋಷವಾಗಿ ಯಾಕಂದ್ರೆ ಈ ಆಧ್ಯಾತ್ಮಿಕ ಜಗತ್ತು ಸಚ್ಚಿದ ಆನಂದ ಇಲ್ಲಿ ದುಃಖದ ಪ್ರಶ್ನೆ ಇಲ್ಲ ಆನಂದದಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ ಇವಾಗ ಈ ಕಾಲ್ ಭಾಗದ ವಿಷಯ ನಮಗೆ ಬಹಳ ಮುಖ್ಯವಾದದ್ದು ಯಾಕಂದ್ರೆ ನಾವು ಇಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು ಮೇಲಿಲ್ಲ ಮೇಲ್ಭಾಗದಲ್ಲಿ ಇಲ್ಲ ನಾವು ಇಲ್ಲಿ ಕೆಳಭಾಗದಲ್ಲಿ ಇದೀವಿ ಹೇಳದ್ನಲ್ಲ ಡೈಲಿ ಯಾಕೆ ಸೃಷ್ಟಿ ಆಗತ್ತೆ ಯಾರು ಸರ್ಕಾರದ ನಿಯಮಗಳನ್ನ ಉಲ್ಲಂಘನೆ ಮಾಡಿದಾರೋ ಅವ್ರಿಗೆ ಭೌತಿಕ ಜಗತ್ತು ಯಾತಕ್ಕೆ ಸೃಷ್ಟಿ ಮಾಡಿದಾನೆ ಭಗವಂತ ಯಾರು ಭಗವಂತನ ಸಾರ್ವತ್ರಿಕ ನಿಯಮಗಳನ್ನ ಉಲ್ಲಂಘನೆ ಮಾಡಿದಾರೋ ಅವರಿಗೆ ಶಿಕ್ಷೆಯನ್ನ ಕೊಡೋದಕ್ಕೋಸ್ಕರ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಭಗವಂತನಿಗೆ ಭೌತಿಕ ಜಗತ್ತ ಸೃಷ್ಟಿ ಮಾಡೋಕೆ ಏನು ಆಸೆ ಇಲ್ಲ ಆದ್ರೆ ಹೇಗೆ ಕಾರಾಗೃಹಕ್ಕೆ ಅಂತ ಕೆಲಸ ಮಾಡಿ ಅಲ್ಲಿಗೆ ಹೋಗುವಂತವ್ರು ಇರ್ತಾರೋ ಅದೇ ರೀತಿ ಆಧ್ಯಾತ್ಮಿಕ ಜಗತ್ತು ಬಿಟ್ಟು ನಮ್ಮ ನಾವು ಭಗವಂತನ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಇಲ್ಲಿ ಶಿಕ್ಷೆಯನ್ನ ಅನುಭವಿಸೋ ಒಂದು ಆ ಕಾರಣಕ್ಕಾಗಿ ನಾವು ಈ ಭೌತಿಕ ಜಗತ್ತಿಗೆ ಬರ್ತೀವಿ ಅಂತಹ ಜೀವಿಗಳಿಗೆ ಕಾರಾಗ್ರಹವನ್ನ ಸೃಷ್ಟಿ ಮಾಡೋದು ಈ ಭೌತಿಕ ಜಗತ್ತಿನ ಸೃಷ್ಟಿ ಈ ಭೌತಿಕ ಜಗತ್ತನ್ನ ನಾವು ಸಾಮಾನ್ಯವಾಗಿ ಮಹಾವಿಷ್ಣು ಅಂತೀವಿ ಇವನು ನಾವು ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಇವನು ವಿಷ್ಣು ಅಲ್ಲ ಇವನನ್ನ ಇವನ ಹೆಸರು ಮಹಾವಿಷ್ಣು ಅಥವಾ ಕಾರಣವಾದ ಕಶಾಹಿ ವಿಷ್ಣು ಅವನ ಚರ್ಮದ ರಂಧ್ರಗಳಿಂದ ಹ್ಮ್ ಅವನ ಉಸಿರಾಟ ಹೊರಗೆ ಉಸಿರು ಬಿಟ್ಟಾಗ ಬ್ರಹ್ಮಾಂಡಗಳು ಸೃಷ್ಟಿ ಆಗುತ್ತೆ ಇಲ್ಲಿ ನೋಡಿ ಇವೆಲ್ಲ ಗೋಲ್ಡನ್ ಇಲ್ಲಿ ಬಾಲ್ ತರ ಕಾಣ್ತಾ ಇದೆಯಲ್ಲ ಇವೆಲ್ಲ ಬ್ರಹ್ಮಾಂಡಗಳು ಅಗಣಿತ ಬ್ರಹ್ಮಾಂಡಗಳು ಅವನು ಮತ್ತೆ ತನ್ನ ಶ್ವಾಸವನ್ನ ಒಳಗ್ ತಗೊಂಡಾಗ ಬ್ರಹ್ಮಾಂಡಗಳು ಭಗವಂತನ ದೇಹದೊಳಗೆ ಮತ್ತೆ ಪ್ರವೇಶ ಆಗ್ಬಿಡುತ್ತೆ ಈ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಇಲ್ಲಿ ನೋಡ್ದಂಗೆ ಅದೇ ವಿಷ್ಣು ಆ ಮಹಾವಿಷ್ಣು ಇಲ್ಲಿ ಗರ್ಭೋಧಕಶಾಹಿ ವಿಷ್ಣು ಅಂತ ಪ್ರವೇಶ ಮಾಡ್ತಾನೆ ಅವನ ನಾಭಿಯಿಂದ ಕಮಲದ ಪುಷ್ಪ ಕಮಲದ ಪುಷ್ಪದ ಮೇಲೆ ಬ್ರಹ್ಮ ಹದಿನಾಲ್ಕು ಗೃಹ ವ್ಯವಸ್ಥೆಗಳು ಇದ್ರಲ್ಲಿ ಮಧ್ಯದಲ್ಲಿ ಇಲ್ಲಿ ಭೂರ ಅರ್ಥ್ ಅಂತ ಹಾಕಿದೆ ನೋಡಿ ಭೂರ್ ಲೋಕ ಭೂರ್ ಭುವ ಸ್ವಹ ಅಂತ ಹೇಳ್ತೀವಿ ಸೊ ಸ್ವಹ ಅಂದ್ರೆ ಸ್ವರ್ಗ ಲೋಕ ಸೊ ಈ ರೀತಿ ಹದಿನಾಲ್ಕು ಗೃಹ ವ್ಯವಸ್ಥೆಗಳಿವೆ ಮತ್ತೆ ಇಲ್ಲಿ ಕೆಳಗಡೆ ನರಕ ಲೋಕವೂ ಇದೆ ಸೊ ಇವೆಲ್ಲ ಮತ್ತೆ ಆ ಗರ್ಭೋಧಕ ಶಾಹಿ ವಿಷ್ಣು ಕ್ಷೀರೋಧಕಶಾಹಿ ವಿಷ್ಣು ಆಗಿ ವಿಸ್ತರಿಸ್ತಾನೆ ಅವನು ನಮ್ಮೆಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಸ್ಥಿತನಾಗಿದೆ ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಸೊ ಇದು ಈ ಭೌತಿಕ ಜಗತ್ತು ಆಮೇಲೆ ಮಾಡೋಣ ಪ್ರಶ್ನೆಗಳ ಆಮೇಲೆ ಸ್ವಲ್ಪ ನಂಗೆ ಇದು ಸಮಯ ಮುಗಿಯಲ್ಲ ಇಲ್ಲ ಅಂದ್ರೆ ಆ ಈ ಒಂದು ಆ ಈ ಪ್ರ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡದಲ್ಲಿ ನಾವೆಲ್ಲರೂ ಈ ಒಂದು ಭೂಲೋಕದಲ್ಲಿ ನಾವೆಲ್ಲರೂ ಇವಾಗ ಇದ್ದೀವಿ ಈ ಭೂಲೋಕ ಈ ಎಲ್ಲಾ ಲೋಕಗಳು ಅಷ್ಟೇ ಇದಿರೋದು ಶಿಕ್ಷೆಗೋಸ್ಕರ ಯಾವ ಜೀವಿಗಳು ಭಗವಂತನ ನಿಯಮಗಳನ್ನ ಉಲ್ಲಂಘನೆ ಮಾಡಿದಾರೋ ಅಂತವ್ರಿಗೆ ಇಲ್ಲಿ ಶಿಕ್ಷೆಯನ್ನ ಕೊಡೋದಕ್ಕೆ ಯಾರು ಇಲ್ಲಿ ಬಂದು ಆ ಒಳ್ಳೆ ಕೆಲಸಗಳನ್ನ ಪುಣ್ಯ ಕೆಲಸಗಳನ್ನ ಮಾಡ್ತಾರೆ ಸೊ ಭೌತಿಕ ಜಗತ್ತಲ್ಲಿ ಎರಡು ತರ ಕೆಲಸಗಳಿದೆ ಪುಣ್ಯ ಕೆಲಸ ಪಾಪ ಕೆಲಸ ಪುಣ್ಯ ಕೆಲಸಗಳನ್ನ ಯಾರು ಮಾಡ್ತಾರೋ ಅವ್ರು ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ ಪಾಪ ಕೆಲಸವನ್ನ ಯಾರು ಮಾಡ್ತಾರೋ ಸಾಮಾನ್ಯವಾಗೋ ಅವರು ಕೆಳಗಿನ ಲೋಕದ ಲೋಕಗಳಿಗೆ ಹೋಗ್ತಾರೆ ಹ್ಮ್ ಸೊ ಈ ರೀತಿ ಈ ಒಂದು ಭೌತಿಕ ಜಗತ್ತು ಸೃಷ್ಟಿಯಾಗಿದೆ ಇವಾಗ ಇದರ ಒಂದು ಇಷ್ಟು ನೀವು ಮನಸ್ಸಿನಲ್ಲಿ ಇಷ್ಟು ಚಿತ್ರಣವನ್ನ ಇಟ್ಕೊಳ್ಳಿ ಇವಾಗ ಮುಂದೆ ನಾನು ಇನ್ನು ಬೇರೆ ವಿಷಯವನ್ನ ತಿಳಿಸ್ತೀನಿ ಈ ಭೌತಿಕ ಜಗತ್ತು ಯಾವ್ದರಿಂದ ಮಾಡಿದೆ ಇವಾಗ ನಾವೊಂದು ಬ್ರಹ್ಮಾಂಡವನ್ನ ನೋಡ್ತೀವಿ ಬಾಲ್ ಬಾಲ್ತರ ಅಂಡ ಹ್ಮ್ ಯಾವ್ದರಿಂದ ಆಗಿರೋದು ಇದು ಇದು ಪಂಚಮಹಾಭೂತಗಳು ಹ್ಮ್ ಭೂಮಿಯ ಪೋ ವಾಯು ಕಂ ಈ ಐದು ಅಂಶಗಳು ಆ ಐದು ಅಂಶಗಳು ಆ ಮತ್ತೆ ಇದು ಭೌತಿಕ ಪ್ರಕೃತಿ ಅಂತ ಹೇಳ್ತೀವಿ ನಾವು ಪ್ರಕೃತಿ ಹ್ಮ್ ಇದರಲ್ಲಿ ಹಲವಾರು ವಿಷಯಗಳಿದೆ ಇದು ನಾವು ಆಮೇಲೆ ಭಾಗವತಕ್ಕೆ ಬಂದಾಗ ಇವೆಲ್ಲ ನಾವು ತಿಳ್ಕೊಳ್ತೀವಿ ಪ್ರಧಾನ ಮಹಾ ಮಹತ್ವತ್ವ ಅಂತೆಲ್ಲ ಇದೆ ಅಂದ್ರೆ ಇದೆಲ್ಲ ಇದು ಜಡ ಜಡ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿರೋದು ಯಾವುದಕ್ಕೂ ಚೇತನವಿಲ್ಲ ಎಲ್ಲವೂ ಮೃತವಾಗಿರುವಂತಹ ಅಂಶಗಳು ಆ ಭೂಮಿ ಆ ಅನಿಲ ಬೆಂಕಿ ಎಲ್ಲವೂ ಕೂಡ ಅದಕ್ಕೆ ಚೇತನ ಇಲ್ಲದೆ ಇರುವಂತಹ ವಸ್ತುಗಳು ಚೇತನ ಇಲ್ಲದೇ ಇರುವಂತಹ ವಸ್ತುಗಳು ವಸ್ತುಗಳಿಂದ ಈ ಭೌತಿಕ ಜಗತ್ತು ಸೃಷ್ಟಿಯಾಗಿದೆ ಯಾರಿಗೋಸ್ಕರ ಸೃಷ್ಟಿಯಾಗಿದೆ ನಾ ಹೇಳ್ದಂಗೆ ಹ್ಮ್ ವಿಶೇಷವಾಗಿ ಯಾರು ಭಗವಂತನ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರು ಅಂತಹ ಜೀವಿಗಳಿಗೆ ಅಂತಹ ಆತ್ಮಗಳಿಗೆ ನಾವು ನಿನ್ನೆನೆ ಓದಿದ್ವಿ ಮೊನ್ನೆ ಯಾರು ನಾವು ಆತ್ಮ ನಾವು ತಪ್ಪು ಮಾಡಿ ಅಲ್ಲಿಂದ ಇಲ್ಲಿಗೆ ಬಂದಿದೀವಿ ಇಲ್ಲಿ ಶಿಕ್ಷೆ ಅನುಭವ ಆತ್ಮವನ್ನ ಆತ್ಮವನ್ನ ಆತ್ಮಕ್ಕೆ ಇಲ್ಲಿ ಭೌತಿಕ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ ಹ್ಮ್ ನಾವು ಮಾಡಿದ್ದ ತಪ್ಪು ಏನು ಶಾಸ್ತ್ರದಲ್ಲಿ ಹೇಳ್ತಾರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ಉದಾಹರಣೆಗೆ ನಾವು ಒಂದು ದೇವಸ್ಥಾನಕ್ಕೆ ಹೋದ್ರೆ ಗೊತ್ತಾಗತ್ತೆ ದೇವಸ್ಥಾನದಲ್ಲಿ ಪೂಜಾರಿಗಳು ಎಲ್ಲರೂ ಕೂಡ ಭಗವಂತನ ಶೆಡ್ಯೂಲ್ ಪ್ರಕಾರ ಭಗವಂತನಿಗೆ ಮಂಗ ಬೆಳಗ್ಗೆ ಮಂಗಳಾರತಿ ನಾಲ್ಕೂವರೆ ಅಂದ್ರೆ ನಾಲ್ಕೂವರೆಗಾಗ್ಬಿಟ್ಟು ಹ್ಮ್ ಪೂಜಾರಿ ಹೇಳಕ್ ಆಗಲ್ಲ ಓ ನನಗೆ ಇವತ್ತು ನಾಲ್ಕೂವರೆಗೆ ಹೇಳಕ್ ಮನ್ಸು ಬರ್ತಾ ಇಲ್ಲ ಭಗವಂತನ ಒಂದ್ ಸ್ವಲ್ಪ ನಿಧಾನ ಕೇಳು ಈ ರೀತಿ ಆಗಲ್ಲ ಸಮಯ ಸಮಯಕ್ಕೆ ಎಲ್ಲಾ ಸೇವೆಗಳು ನಡ್ಕೊಂಡು ಹೋಗ್ತಾ ಇರ್ಬೇಕು ಈ ರೀತಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲವೂ ನಡ್ಕೊಂಡು ಹೋಗ್ತಾ ಇರುತ್ತೆ ಮತ್ತೆ ಎಲ್ಲ ಪ್ರೀತಿ ಪೂರ್ವಕ ಸೇವೆ ಅಂದ್ರೆ ಭಗವಂತನಿಗೆ ಪ್ರೀತಿಯಿಂದ ಸೇವೆ ಮಾಡುವಂತಹ ಸನ್ನಿವೇಶ ಅಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಆದ್ರೆ ನಮ್ಮಲ್ಲಿ ಒಂದು ಅಲ್ಪ ಸ್ವಾತಂತ್ರ್ಯ ಅಂತ ಇದೆ ಇದೇನು ಅಂತ ನಾವು ಮುಂದೆ ಹೋಗ್ತಾ ನಾನು ಅದನ್ನ ಹೆಚ್ಚು ವಿವರಣೆಯನ್ನು ಕೊಡ್ತೀನಿ ಈ ಅಲ್ಪ ಸ್ವಾತಂತ್ರ್ಯದ ನಾವು ಸದುಪಯೋಗ ಪಡಿಸ್ಕೋಬಹುದು ಅಥವಾ ದುರುಪಯೋಗ ಪಡಿಸ್ಕೋಬಹುದು ಹ್ಮ್ ನಾವು ದುರುಪಯೋಗ ಪಡಿಸ್ಕೊಂಡಾಗ ನಮಗೆ ಮನಸ್ಸಿಗೆ ಯಾವ ಯೋಚನೆ ಬರುತ್ತೆ ಅಂದ್ರೆ ಭಗವಂತನಿಗೆ ಕೃಷ್ಣನಿಗೆ ಮಾತ್ರ ಯಾಕೆ ಸೇವೆ ನನಗೂ ಯಾರಾದ್ರೂ ಸೇವೆ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ನಮಗೆ ಬಂದಾಗ ಆ ಆಧ್ಯಾತ್ಮಿಕ ಜಗತ್ತಿನ ನಿಯಮವನ್ನು ಉಲ್ಲಂಘನೆ ಮಾಡಿದೀವಿ ಭೌತಿಕ ಜಗತ್ತಿಗೆ ನಾವು ನಮ್ಮ ಮಟ್ಟಿಗೆ ನಾವು ಸಂತೋಷವನ್ನ ಅನುಭವಿಸಕ್ಕೆ ನಮ್ಮ ಮಟ್ಟಿಗೆ ಅಂದ್ರೆ ನಾವು ಅಂದ್ರೆ ಭಗವಂತನಿಂದ ದೂರ ಇದ್ದು ಸಂತೋಷವನ್ನ ಅನುಭವಿಸೋ ಒಂದು ಉದ್ದೇಶದಿಂದ ನಾವು ಇಲ್ಲಿಗೆ ಬಂದಿದೀವಿ ಸೊ ಈ ಸಂತೋಷವನ್ನ ಅನುಭವಿಸೋ ಒಂದು ಸಾಧನ ಏನು ಈ ಭೌತಿಕ ಜಗತ್ತು ಈ ಭೌತಿಕ ದೇಹ ಈ ಭೌತಿಕ ಜಗತ್ತಿನ ವಸ್ತುಗಳು ಇದರ ಮೂಲಕ ನಾವು ನಮ್ಮ ಸಂತೋಷವನ್ನ ನಾವು ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಭೌತಿಕ ಜಗತ್ತಿನಲ್ಲಿ ಅದಕ್ಕೆ ಪ್ರತಿಯೊಬ್ರು ಕೂಡ ಆ ಸಮಯಾಸಿಕರು ಏನ್ ಮಾಡ್ತೀವಿ ನಾವು ಪಿಕ್ಚರ್ಗ್ ಹೋಗ್ತೀವಿ ಹೋಗ್ತಿವಿ ಶಾಪಿಂಗ್ ಮಾಡ್ತೀವಿ ಇದೆಲ್ಲಾ ಭೌತಿಕ ವಿಷಯಗಳು ಭೌತಿಕ ವಸ್ತುಗಳು ಹ್ಮ್ ಕುಟುಂಬ ಸಂಬಂಧಗಳು ಇದೆಲ್ಲ ಭೌತಿಕ ವಿಷಯಗಳು ಈ ಎಲ್ಲಾ ಭೌತಿಕ ವಿಷಯಗಳಿಂದ ಆತ್ಮ ಸಂತೋಷವನ್ನ ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದೆ ಹ್ಮ್ ಮತ್ತೆ ಉದ್ದೇಶ ದೇವರಿಂದ ದೂರ ಇರ್ಬೇಕು ಭಗವಂತನಿಂದ ದೂರ ಬಿಟ್ಟು ಇದೆಲ್ಲ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಬಂದಿರೋದು ಮತ್ತೆ ಈ ಶಿಕ್ಷೆಯ ಪ್ರಕ್ರಿಯೆ ಏನು ಈ ಭಗವಂತನಿಂದ ದೂರವಿರ್ಬೇಕು ನನ್ನ ಮಟ್ಟಿಗೆ ನಾನು ಸಂತೋಷವನ್ನ ಅನುಭವಿಸ್ಬೇಕು ಅನ್ನೋ ಮನೋಭಾವವನ್ನ ಬದಲಾಯಿಸಿ ವಾಪಸ್ಸು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣನಿಗೆ ಭಗವಂತನಿಗೆ ಸೇವೆ ಮಾಡೋ ಒಂದು ಮನೋಭಾವ ಬೆಳೆಯಲಿ ಅನ್ನೋ ಉದ್ದೇಶದಿಂದ ನಮ್ಗೆ ಇಲ್ಲಿ ಶಿಕ್ಷೆ ಕೊಡಲಾಗುತ್ತೆ ಇದು ಈ ಭೌತಿಕ ಜಗತ್ತು ಯಾಕೆ ಸೃಷ್ಟಿಯಾಗಿದೆ ನಾವು ಯಾಕೆ ಇಲ್ಲಿ ಬಂದಿದೀವಿ ಅನ್ನೋದು ಒಂದು ವಿಷಯ ಹ್ಮ್ ಆ ಮತ್ತೆ ನಾನು ಅಲ್ಲಿ ಹಲವಾರು ಗೃಹ ಲೋಕಗಳನ್ನು ತೋರಿಸ್ ತೋರಿಸ್ದೆ ಹದಿನಾಲ್ಕು ಗೃಹ ಲೋಕಗಳು ಅಂತ ಸ್ವರ್ಗ ಲೋಕ ಮೇಲೆ ಮೇಲಿನ ಲೋಕಗಳು ಕೆಳಗಡೆ ಲೋಕಗಳು ಪ್ರತಿಯೊಂದು ಆ ಗೃಹದ ಎಲ್ಲಾ ಗೃಹಗಳಲ್ಲೂ ಕೂಡ ಪುನರಾವರ್ತಿತ ಜನನ ಮರಣ ಇದೆ ಪುನರಾವರ್ತಿತ ಜನನ ಮರಣ ಅಂದ್ರೆ ಮತ್ತೆ ಮತ್ತೆ ಹುಟ್ಟು ಸಾವು ಹುಟ್ಟು ಸಾವು ಇದು ಜನನ ಮರಣ ಚಕ್ರ ಸಂಪೂರ್ಣ ಭೌತಿಕ ಜಗತ್ತಿನಲ್ಲಿ ಎಲ್ಲಿ ಹೋದ್ರು ಕೂಡ ಜನನ ಮರಣ ಚಕ್ರ ಇದೆ ಇನ್ಮಂದೇನು ಎಲ್ಲವೂ ಕೂಡ ದುಃಖದ ಸ್ಥಳಗಳು ಕೃಷ್ಣ ಇದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ದುಃಖಾಲಯಂ ಶಾಶ್ವತಂ ಹ್ಮ್ ಅಶಾಶ್ವತಂ ಶಾಶ್ವತವಲ್ಲದ್ದು ಇದು ಆ ಮತ್ತೆ ದುಃಖದಿಂದ ತುಂಬಿರುವಂತಹ ಜಾಗ ಅರೆ ನಾವಿಲ್ಲಿ ಏನ್ ಹುಡ್ಕಕ್ಕೆ ಬಂದಿದೀವಿ ಸುಖಕ್ಕೋಸ್ಕರ ಇಲ್ಲಿ ಬಂದಿದೀವಿ ಹೌದ ಉದಾಹರಣೆ ಕೊಡ್ಬೇಕಂದ್ರೆ ನಾವು ಆ ಮರುಭೂಮಿಯಲ್ಲಿ ಹೋಗ್ಬಿಟ್ಟು ನಾವು ನೀರನ್ನ ಹುಡುಕದಂಗೆ ಮರುಭೂಮಿಯಲ್ಲಿ ಡೆಸರ್ಟ್ ಅಲ್ಲಿ ನೀರ್ ಸಿಗುತ್ತೆ ನಮ್ಗೆ ಹ್ಮ್ ಸಿಕ್ಕಿದ್ರು ಒಂದು ಸ್ವಲ್ಪ ನೀರ್ ಸಿಕ್ಕಿದ್ರೆ ನಮ್ಗೆ ಅದರಿಂದಾನೆ ಬಹಳ ನೆಮ್ಮದಿ ತೃಪ್ತಿ ಸಂತೋಷ ಅದೇ ರೀತಿ ಭೌತಿಕ ಪ್ರಪಂಚದಲ್ಲಿ ದುಃಖಾಲಯ ಹ್ಮ್ ಇದಕ್ಕೆ ಇನ್ನೊಂದು ರೀತಿಯಲ್ಲಿ ನಾವು ಉದಾಹರಣೆ ಕೊಡ್ಬೋದು ಹ್ಮ್ ಝೂ ಆ ಕನ್ನಡದಲ್ಲಿ ಝೂ ಅಂದ್ರೆ ಆ ಮೃಗಾಲಯ ಮೃಗಾಲಯ ಅಂದ್ರೆ ಮೃಗ ಮೃಗಗಳ ಆಲಯ ಅಲ್ಲಿ ಕೇವಲ ಮೃಗಗಳ ಸಿಗುತ್ತೆ ಅಲ್ಲಿ ನಾವು ಪುಸ್ತಕಗಳು ಹುಡ್ಕೊಂಡು ಹೋದ್ರೆ ನಮಗೆ ಸಿಗೋದಿಲ್ಲ ಅಥವಾ ಗ್ರಂಥಾಲಯದಲ್ಲಿ ಪ್ರಾಣಿಗಳು ಸಿಗೋದಿಲ್ಲ ಯಾಕಂದ್ರೆ ಅಲ್ಲಿ ಬರೀ ಗ್ರಂಥಗಳು ಮಾತ್ರ ಅದೇ ರೀತಿ ದುಃಖಾಲಯದಲ್ಲಿ ಏನ್ ಸಿಗುತ್ತೆ ನಮ್ಗೆ ಕೇವಲ ದುಃಖ ಸಿಗುತ್ತೆ ಅರೆ ನಾವಿಲ್ಲಿ ಏನ್ ಹುಡುಕ್ತಾ ಇದೀವಿ ಸುಖ ಮರುಭೂಮಿಯಲ್ಲಿ ನೀರನ್ನು ಹುಡುಕೋದಿಕ್ಕೆ ಇದನ್ನು ಹೋಲಿಸಬಹುದು ಅದರಿಂದ ನಮಗೆ ಇಲ್ಲಿ ನಿಜವಾಗ್ಲೂ ಅಷ್ಟೊಂದು ಸುಖ ಸಿಗ್ತಾ ಇಲ್ಲ ಬಹಳ ಕಷ್ಟ ಪಟ್ಟು ಬಹಳ ಕಷ್ಟಪಟ್ಟು ಸ್ವಲ್ಪ ಸುಖ ಸಿಗುತ್ತೆ ಆ ಸುಖ ಸಿಗೋಷ್ಟ್ರೊಳಗೆ ಇನ್ನು ಕಾಯ್ತಾ ಇರುತ್ತೆ ಯಾಕಂದ್ರೆ ಈ ಭೌತಿಕ ಜಗತ್ತ ಅಡ್ರೆಸ್ಸೇ ತಪ್ಪು ಸುಖವನ್ನ ಹುಡ್ಕೋಕೆ ನಾವು ತಪ್ಪು ಗೆ ಬಂದಿದೀವಿ ಇದು ದುಃಖದ ಸ್ಥಳ ದುಃಖದ ಸ್ಥಳದಲ್ಲಿ ಸುಖ ಹುಡ್ಕೋಕೆ ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲಿಂದ ಸಿಗತ್ತೆ ಅದಕ್ಕೆ ನಾನು ಮುಂಚೆ ಹೇಳಿದ್ದು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದು ಭಗವದ್ಗೀತೆ ಮ್ಯಾನ್ಯಲ್ ಯಾವ್ದಕ್ಕೆ ಹೇಗೆ ಜೀವನದಲ್ಲಿ ಸುಖವನ್ನ ಪಡೆಯೋದು ಅನ್ನೋ ಮ್ಯಾನ್ಯುಯಲ್ ಎಲ್ಲರಿಗೂ ಬೇಕಾಗಿರೋ ವಿಷಯ ಸುಖ ಯಾರು ಇದ್ದೀವ ಇಲ್ಲಿ ದುಃಖ ಬೇಕು ಅಂತ ಯಾರು ಇರೋರ್ ಕೈ ಎತ್ಬಹುದು ಆ ಚಿಕ್ಕ ಮಗು ಕೂಡ ಎರಡ್ ಮೂರು ವರ್ಷ ಆಗಿರ್ಬೋದು ಆ ಮಗುಗೆ ತಂದೆ ತಾಯಿಯನ್ನೇ ಹೇಳ್ಕೊಂಡಿರಲ್ಲ ಅದಕ್ಕೆ ಸುಖ ಅನ್ನಬೇಕು ಅಂತ ಬಾಯೊಳಗೆ ಬೆಟ್ಟ ಹಾಕೊಂಡಿರುತ್ತೆ ಅದೇ ಸುಖ ಅದಕ್ಕೆ ತೆಗೆದ ತಕ್ಷಣ ಆಳಕ್ ಶುರು ಮಾಡುತ್ತೆ ಚಾಕ್ಲೇಟ್ ಹಾಕೊಂಡಿರುತ್ತೆ ಚಾಕ್ಲೇಟ್ ತೆಗ್ದ ತಕ್ಷಣ ಆಳಕ್ ಶುರು ಮಾಡುತ್ತೆ ಯಾಕೆ ಸುಖಕ್ಕೋಸ್ಕರ ಹುಡುಕ್ತಾ ಇದೆ ಆದ್ರೆ ಆದ್ರೆ ಸಿಗ್ಲಿಲ್ಲ ಅಂದ್ರೆ ದುಃಖ ಆಳುತ್ತೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಸುಖ ಹುಡುಕ್ತಾ ಇದೀವಿ ಆದ್ರ ಮೇಲಿಂದ ಕೆಳಗಡೆ ಎಲ್ಲಾ ಲೋಕಗಳಲ್ಲೂ ದುಃಖ ಇದೆ ಎಲ್ಲಾ ಲೋಕಗಳು ದುಃಖ ಇದೆ ಹ್ಮ್ ಯಾರೋ ಹೇಳ್ಬೋದು ಯೋ ಏನಿಲ್ಲ ನೀವೇನ್ ಹೇಳ್ತೇವೆ ಸ್ವರ್ಗ ಲೋಕ ಇದೆ ಸ್ವರ್ಗದಲ್ಲಿ ಆನಂದ ಇದೆ ಹೌದು ಖಂಡಿತ ಇದೆ ಭೂಲೋಕಕ್ಕಿಂತ ಹೆಚ್ಚು ಆನಂದ ಇದೆ ಸ್ವರ್ಗ ಲೋಕದಲ್ಲಿ ಹಾ ಆದ್ರೂ ಕೂಡ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕ್ಷೀಣೆ ಪುಣ್ಯ ಮರ್ತ ವಿಚಂತಿ ಪುಣ್ಯ ಸಂಗ್ರಹ ಮಾಡ್ಬೇಕು ಒಳ್ಳೆ ಕೆಲಸವನ್ನ ಮಾಡ್ಬೇಕು ಪುಣ್ಯ ಸಂಗ್ರಹ ಮಾಡ್ಬೇಕು ಪುಣ್ಯ ಸಂಗ್ರಹ ಮಾಡಿ ಸ್ವರ್ಗ ಲೋಕಕ್ಕೆ ಹೋಗ್ಬೋದು ಆದ್ರೆ ಕ್ಷೀಣೆ ಪುಣ್ಯ ಆ ಪುಣ್ಯವನ್ನ ನಾವು ಉಪಯೋಗಿಸ್ತಾ ಹೋಗ್ತಿವಿ ನಮ್ಮ ಅಕೌಂಟ್ ತರ ಅದು ಹ ಅದು ಉಪಯೋಗಿಸ್ದ ಉಪಯೋಗಿಸ್ತಾ ಸಂತೋಷ ಸಿಗ್ತಾ ಇರತ್ತೆ ಜೊತೆ ಜೊತೆ ಜೊತೆಗೆ ಆ ಆದ್ರೆ ಅಕೌಂಟ್ ಕ್ಲೋಸ್ ಆದ ತಕ್ಷಣ ಅಲ್ಲಿಂದ ಹೊರಗಡೆ ಎಸಿತಾರೆ ಅಲ್ಲಿ ಒಂದ್ ಕ್ಷಣ ಕೂಡ ನಾವ್ ಇರೋದಕ್ಕಲ್ಲ ಯಾಕಂದ್ರೆ ಅದು ಕರ್ಮಭೂಮಿ ಅಲ್ಲ ಭೂಮಿ ಕರ್ಮಭೂಮಿ ಇಲ್ಲಿಗೆ ಬರ್ಬೇಕು ನಾವು ಮತ್ತೆ ಕರ್ಮವನ್ನ ಮಾಡೋದಿಕ್ಕೆ ಪುಣ್ಯವನ್ನ ಸಂಗ್ರಹ ಮಾಡೋದಿಕ್ಕೆ ಮತ್ತೆ ಇಲ್ಲಿಗೆ ಬರ್ಬೇಕು ಸೊ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶತಿ ಇದು ಮರ್ತ್ಯ ಲೋಕ ಅಂತ ಎಲ್ಲೂ ಹೋದ್ರು ಕೂಡ ನಾವು ತಾತ್ಕಾಲಿಕವಾಗಿ ಸ್ವಲ್ಪ ಸುಖ ತಾತ್ಕಾಲಿಕವಾಗಿ ದುಃಖ ಅನುಭವಿಸ್ತೀವಿ ಮತ್ತೆ ಭೂಲೋಕಕ್ಕೆ ಬರ್ತೀವಿ ಮತ್ತೆ ಕರ್ಮವನ್ನ ಮಾಡ್ತೀವಿ ಇದೇ ಮರಣ ಚಕ್ರ ಇಲ್ಲಿ ನಾವು ಸಿಕ್ಕಾಕೊಂಡ್ ಬಿಟ್ಟಿದೀವಿ ಹ್ಮ್ ಆದ್ರಿಂದ ಈ ಭೌತಿಕ ಜಗತ್ತು ದುಃಖದ ಆಲಯ ಇದರಿಂದ ನಾವು ಹೊರಗಡೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅದಕ್ಕೆ ನಮ್ಮ ದಾಸರು ಹೇಳುದು ಅಲ್ಲಿ ಇದೆ ನಮ್ಮನ್ನೇ ಇಲ್ಲಿ ಇದ್ದೇವೆ ನಾವು ಸುಮ್ಮನೆ ಇಲ್ಲಿ ಬಂದಿದ್ದೇವೆ ಸುಮ್ಮನೆ ಅದು ನಮ್ಮನೆ ಆಧ್ಯಾತ್ಮಿಕ ಜಗತ್ತು ನಮ್ಮನೆ ಅದನ್ನ ಬಿಟ್ಟು ಇಲ್ಲಿ ನಾವು ದುಃಖದ ಆಲಯದಲ್ಲಿ ಬಂದು ಕೂತಿದೀವಿ ಅಂತ ಉಂಟಾಡ್ರು ಹ್ಮ್ ನಮ್ಮ ನಮಗೆ ಈ ಭೌತಿಕ ಜಗತ್ತಿನಲ್ಲಿ ಶಿಕ್ಷೆ ಕೊಡೋ ಶಿಕ್ಷೆ ಕೊಡೋ ವಿಧಾನ ಏನು ಅದು ಸಾಧನೆ ಇರೋದು ಭೌತಿಕ ಶರೀರ ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ಶರೀರವನ್ನ ವ್ಯಾಧಿ ಮಂದಿರ ಅಂತಾರೆ ಶರೀರ ವ್ಯಾಧಿ ಮಂದಿರ ವ್ಯಾಧಿ ಅಂದ್ರೆ ರೋಗ ಕಷ್ಟಗಳು ವ್ಯಾಧಿ ಮಂದಿರ ಶರೀರ ಈ ಶರೀರದಲ್ಲಿ ಎರಡು ಅಂಶವಿದೆ ಆ ಒಂದು ಸ್ಥೂಲ ಶರೀರ ಇನ್ನೊಂದು ಸೂಕ್ಷ್ಮ ಶರೀರ ಹ ಇವೆಲ್ಲವೂ ಕೂಡ ಭೌತಿಕ ವಸ್ತುಗಳಿಂದ ಆಗಿರುವಂತದ್ದು ಸ್ಥೂಲ ಶರೀರ ನಮ್ಮ ಕಣ್ಣಿಗೆ ಕಾಣುವಂತಹ ದೇಹ ಕಣ್ಣು ಕಾಲು ಒಳಗಡೆ ಹೃದಯ ಇದೆಲ್ಲ ನಮ್ಮ ಮುಟ್ ಸ್ಪರ್ಶ ಮಾಡಿ ನಾವು ನಮ್ಮ ಅದನ್ನ ಅನುಭವ ಸಿಗುವಂತಹ ಅಂಗಾಂಗಗಳು ಎಲ್ಲವೂ ಕೂಡ ಸ್ಥೂಲ ಶರೀರ ಹ್ಮ್ ಸೂಕ್ಷ್ಮ ಶರೀರ ಏನು ಹ್ಮ್ ಮನಸ್ಸು ಬುದ್ಧಿ ಅಹಂಕಾರ ಇದು ಸೂಕ್ಷ್ಮ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ನಾವು ಕೇಳಿದ್ರೆ ಮನಸ್ಸೆಲ್ಲಿದೆ ಅಂತ ನಮ್ಗೆಲ್ ಗೊತ್ತು ಎಲ್ಲ ಒಬ್ಬರು ಹೇಳ್ತಾರೆ ಬ್ರೈನ್ ಇದೆ ಮೆದುಳಲ್ಲಿ ಇದೆ ಇನ್ನೊಬ್ರು ಹೇಳ್ತಾರೆ ಇನ್ನೆಲ್ಲೋ ಇದೆ ಇನ್ನೊಬ್ರು ಎಲ್ಲಾ ಕಡೆ ಇದೆ ಅಂತಾರೆ ಸೊ ಒಂದೊಂದು ಒಬ್ರೊಬ್ರಿಗೆ ಒಂದೊಂದು ರೀತಿಯಲ್ಲಿ ಅರ್ಥ ಮಾಡಬೇಡಿ ಶಾಸ್ತ್ರದಲ್ಲಿ ಬೇರೆ ಇದೆ ಅದನ್ನ ನಾನು ಆಮೇಲೆ ಹೇಳ್ತೀನಿ ಹ್ಮ್ ಸೊ ಸೂಕ್ಷ್ಮ ಶರೀರ ಇದು ಮನಸ್ಸು ಬುದ್ಧಿ ಅಹಂಕಾರ ಅಹಂಕಾರ ಅಂದ್ರೆ ಏನು ಅಹಂಕಾರ ಅಂದ್ರೆ ಆ ಅಹಂ ಅನ್ನೋದು ಗುರುತು ಹಂ ನಾನು ಅನ್ನೋದು ಗುರುತು ಗುರುತು ತಪ್ಪಲ್ಲ ಯಾಕಂದ್ರೆ ನಾವೆಲ್ಲರಿಗೂ ನಮ್ಮೆಲ್ಲರಿಗೂ ಬೇರೆ ಬೇರೆ ಗುರುತಿದೆ ಅರೆ ಹುಸಿ ಅಹಂಕಾರ ಅಂತೀವಿ ನಾವು ಹುಸಿ ಅಹಂಕಾರ ನಿಜ ಅಹಂಕಾರ ಹುಸಿ ಅಹಂಕಾರ ಅಂದ್ರೆ ಏನು ಸುಳ್ಳು ಇದು ಅಹಂಕಾರ ಇದ್ಯಾವುದು ಸುಳ್ಳು ಅಂದ್ರೆ ನಮ್ಮನ್ನ ನಾವು ಈ ಭೌತಿಕ ಜಗತ್ತಿನ ಜೊತೆಗೆ ನಾವು ಯಾವಾಗ ಅದನ್ನ ನಾವು ಗುರುತಿಸ್ಕೊಳ್ತೀವೋ ನಾನು ದೇಹ ಅಥವಾ ಈ ಭೌತಿಕ ಜಗತ್ತಿಗೆ ಸೇರಿದವನು ಅಂತ ಅದು ಹುಸಿ ಅಹಂಕಾರ ಯಾಕೆ ನಾನು ಆತ್ಮ ಆತ್ಮನಾಗಿ ನಾನು ಭೌತಿಕ ಜಗತ್ತಿಗೆ ಸೇರಿದವನಲ್ಲ ಆಧ್ಯಾತ್ಮಿಕ ಜಗತ್ತಿಗೆ ಸೇರಿದವನು ಅರೆ ಆ ಮರೆತು ಬಿಟ್ಟು ಭೌತಿಕ ಜಗತ್ತಿನ ಜೊತೆಗೆ ನಾನು ಯಾವಾಗ ಗುರುತಿಸ್ಕೊಳ್ತೀನೋ ನನ್ನನ್ನ ನಾನು ಹುಸಿ ಅಹಂಕಾರವನ್ನ ಹೊಂದಿದ್ದೀನಿ ಅಂತ ಅರ್ಥ ಈ ಹುಸಿ ಅಹಂಕಾರವಿಲ್ಲದೆ ಇದ್ರೆ ನಾವು ಭೌತಿಕ ಜಗತ್ತಲ್ಲಿ ಇರಕ್ಕಾಗಲ್ಲ ಸೊ ಇದೆಲ್ಲ ಸೃಷ್ಟಿಯ ಬಗ್ಗೆ ಇನ್ನು ಬಹಳ ವಿಷಯಗಳಿದೆ ಭಾಗವತದಲ್ಲಿ ನಾವು ಶ್ರವಣ ಮಾಡ್ತೀವಿ ಭಗವದ್ಗೀತೆಯಲ್ಲಿ ಆರಂಭಿಕ ಜ್ಞಾನ ಮಾತ್ರ ಇರೋದು ಸೊ ಇದು ಮನಸ್ಸು ಬುದ್ಧಿ ಅಹಂಕಾರ ಈ ಮೂರು ಸೂಕ್ಷ್ಮ ಶರೀರ ಮತ್ತೆ ನಾನು ಮೊನ್ನೆ ಹೇಳ್ದಂಗೆ ಮರಣವಾದಾಗ ಸೂಕ್ಷ್ಮ ಶರೀರ ಆತ್ಮವನ್ನ ಒಂದು ಸ್ಥೂಲ ಶರೀರದಿಂದ ಇನ್ನೊಂದು ಸ್ಥೂಲ ಶರೀರಕ್ಕೆ ಹೋಗುತ್ತೆ ಸೊ ನಮ್ಮ ಮನಸ್ಸು ಬುದ್ಧಿ ಅಹಂಕಾರ ನಮ್ ಜೊತೆನೆ ಇರುತ್ತೆ ನಮ್ ಜೊತೆ ಅಂದ್ರೆ ಆತ್ಮದ ಜೊತೆನೆ ಒಂದು ದೇಹದಿಂದ ಇನ್ನೊಂದಕ್ಕೆ ವರ್ಗಾವಣೆ ಆಗ್ತಾನೇ ಇರುತ್ತೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ ಹ್ಮ್ ಮತ್ತೆ ನಾವು ಇಲ್ಲಿ ಜನ್ಮವನ್ನ ಪಡೆದಿರೋದು ದ್ವಂದ್ವಗಳಲ್ಲಿ ಅಂತ ಹೇಳ್ತಾರೆ ಆ ಇಚ್ಛೆ ಮತ್ತು ದ್ವೇಷ ಇಚ್ಛಾ ದ್ವೇಷ ಸಮತ್ಥೇನ ದ್ವಂದ್ವ ಮೋಹೇನ ಭಾರತ ಇಚ್ಛೆ ಮತ್ತು ದ್ವೇಷ ಪ್ರತಿಯೊಬ್ಬ ಜೀವಿಯು ಕೂಡ ಈ ಭ್ರಮೆಯಲ್ಲಿ ಜನ್ಮವನ್ನ ಪಡ್ಕೊಂಡಿದ್ದಾನೆ ಏನೋ ಒಂದ್ ಕಡೆ ಇಚ್ಛೆ ಇನ್ನೊಂದ್ ಕಡೆ ದ್ವೇಷ ಇದು ಬೇಕು ಇದು ನನಗೆ ಇಷ್ಟ ಇಲ್ಲ ಇವ್ರು ನನಗೆ ಆಗವರು ಅವರು ನನ್ಗೆ ಇರು ಹ್ಮ್ ಮತ್ತೆ ಈ ಭೌತಿಕ ಜಗತ್ತು ದುಃಖಾಲಯ ಅಂತ ಹೇಳ್ತೀವಿ ಆ ನಾವು ತಿಳ್ಕೋಬಹುದು ಹೇಗೆ ದುಃಖಾಲಯ ಜನ್ಮ ಮೃತ್ಯು ಜರಬಿ ಆದಿ ನಾಲ್ಕು ಅಂಶಗಳಿದೆ ಭೌತಿಕ ಜಗತ್ತಿನಲ್ಲಿ ಹ್ಮ್ ನಾವು ಜನ್ಮವನ್ನ ಪಡ್ಕೋತೀವಿ ನಾವು ಒಂದು ಮಗು ಜನ್ಮವನ್ನ ಪಡ್ಕೊಂಡಾಗ ಏನ್ ಮಾಡ್ಕೊಂಡು ಅದು ಜನ್ಮ ಹೇಗೆ ಜನ್ಮ ತಗೊಳತ್ತೆ ಮಗು ತಾಯಿ ಗರ್ಭದಿಂದ ಹೊರಗಡೆ ಬಂದಾಗ ಹತ್ಕೊಂಡು ಬರುತ್ತೆ ದುಃಖಾಲಯ ಅಲ್ಲಿಂದಾನೆ ಶುರು ಅಳು ಹ್ಮ್ ಆಮೇಲೆ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ ಹ್ಮ್ ಆಮೇಲೆ ಮಗುಗೆ ಎಲ್ಲೋ ಏನೋ ನೋವ್ತಾ ಇದೆ ಅದು ತಾಯಿ ಅನ್ಕೊಳ್ತಾಳೆ ಹೊಟ್ಟೆ ಹಸಿತಾ ಇದೆ ಅಂತ ಹಾಲ್ ಕುಡಿಸ್ತಾಳೆ ಆದ್ರೆ ಹೊಟ್ಟೆ ನೋವ್ತಾ ಇದೆ ಅದಕ್ಕೆ ಇನ್ನೊಂದ್ಸತಿ ಹೊಟ್ಟೆ ಹಸಿತಾ ಇದೆ ಹೊಟ್ಟೆ ನೋವು ಅಂತ ಅದಕ್ಕೆ ಔಷಧಿ ಕೊಡ್ತಾರೆ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಏನಾಗ್ತಾ ಇದೆ ತುಂಬಾ ಅನುಭವ ಇರುವಂತಹ ಹಿರಿಯರಿಗೆ ಮಾತ್ರ ಗೊತ್ತಾಗ್ತದೆ ಇಲ್ಲ ಇವಾಗ ಇದಕ್ಕೆ ತಲೆನೋವು ಇದೆ ಇದಕ್ಕೆ ಹೊಟ್ಟೆ ನೋವು ಇದೆ ಇದಕ್ಕೆ ಇದು ಕೊಡಿ ಅದು ಕೊಡಿ ಅಂತ ಆದ್ರೆ ಸಾಮಾನ್ಯವಾಗಿ ಗೊತ್ತಾಗಲ್ಲ ಆಮೇಲೆ ಸ್ಕೂಲ್ ಕಾಲೇಜಿಗೆ ಹೋಗಕ್ಕೆ ಇಷ್ಟ ಇಲ್ಲ ಹೋಗ್ಬೇಕು ಪರೀಕ್ಷೆ ಒತ್ತಡ ದುಃಖ ದೊಡ್ಡವರಾಗ್ತೀವಿ ಆಮೇಲೆ ಆ ಮದ್ವೆ ಆಗ್ತೀವಿ ಕುಟುಂಬ ಸಂಸಾರ ಕಷ್ಟಗಳು ದುಃಖ ಆ ಜನ್ಮ ಮೃತ್ಯು ಜ್ವರ ಜ್ವರ ಆಮೇಲೆ ವೃದ್ಧಾಪ್ಯ ಅದಕ್ಕಿಂತ ಮುಂಚೆ ವ್ಯಾಧಿ ರೋಗಗಳು ಬರುತ್ತೆ ತಲೆನೋವು ಜ್ವರ ಅದು ಇದು ಇನ್ನೂ ಒಂದು ಗಂಭೀರವಾಗಿ ಕರ್ಮಫಲಗಳು ಮಾಡಿದ್ರೆ ಇನ್ನೂ ಗಂಭೀರ ಗಂಭೀರವಾದ ಯಾತನೆಗಳು ಹ್ಮ್ ಸೊ ಈ ಭೌತಿಕ ಜಗತ್ತಿನಲ್ಲಿ ಆ ಕಷ್ಟ ಪಡೋದು ಪುಣ್ಯ ಮಾಡಿದ್ರೆ ಸುಖ ಪುಣ್ಯ ಮಾಡಿದ್ರೆ ನಮ್ಗೆ ಜನ್ಮ ಐಶ್ವರ್ಯ ಸುತ ಶ್ರೀ ಒಳ್ಳೆಯ ಜನ್ಮ ಒಳ್ಳೆ ಮನೆಯಲ್ಲಿ ಜನ್ಮ ಸುತ ಒಳ್ಳೆ ವಿದ್ಯಾಭ್ಯಾಸ ಆ ಐಶ್ವರ್ಯ ಮತ್ತೆ ಸೌಂದರ್ಯ ಈ ನಾಲ್ಕು ಸಿಗುತ್ತೆ ಆ ಪಾಪ ಮಾಡಿದ್ರೆ ಕಷ್ಟ ದುಃಖ ಹ್ಮ್ ವ್ಯಾಧಿ ಅಂದ್ರೆ ತುಂಬಾ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಬಹಳ ಆರೋಗ್ಯದ ಸಮಸ್ಯೆಗಳು ಅಥವಾ ಬೇರೆಯವರಿಂದ ತೊಂದರೆ ಹ್ಮ್ ಅಥವಾ ಕೋರ್ಟು ಇದು ಅದು ಈ ರೀತಿ ಎಲ್ಲ ನಾವು ಕಷ್ಟಗಳನ್ನು ಅನ್ಬೋಸ್ತೀವಿ ಜರ ವ್ಯಾಧಿ ಆ ಜನ್ಮ ಮೃತ್ಯು ಜರ ಜರ ವೃದ್ಧಾಪ್ಯ ವೃದ್ಧಾಪ್ಯದಲ್ಲಿ ಎಲ್ಲರಿಗೂ ಗೊತ್ತು ಬಹಳ ಕಷ್ಟ ವೃದ್ಧಾಪ್ಯ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ಹ್ಮ್ ಮತ್ತೆ ಮರಣ ಮರಣ ಗರುಡ ಪುರಾಣದಲ್ಲಿ ಹೇಳ್ತಾರೆ ಮರಣದ ನೋವು ಹೇಗೆ ಅಂದ್ರೆ ನಲವತ್ ಸಾವಿರ ಚೇಳುಗಳು ಒಂದೇ ಸತಿ ಕಚ್ಚಿದಂಗೆ ಅಂತ ಒಂದ್ ಚೇಳಿನ ನೋವೇ ಕಚ್ ನಾವು ಇದೇ ಸಹಿಸಿಕೊಳ್ಳಕ್ ಆಗಲ್ಲ ನೋವು ನಲ್ವತ್ತು ಸಾವಿರ ಚೇಳು ಒಂದೇ ಸತಿ ಅಂದ್ರೆ ಹೇಗಿರ್ಬೇಕು ನೋವು ಹ್ಮ್ ಇದನ್ನೆಲ್ಲವನ್ನ ನಾವು ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಳ್ತೀವಿ ಆದ್ರಿಂದ ಈ ಭೌತಿಕ ಜಗತ್ತು ಕೇವಲ ದುಃಖಾಲಯ ಇದು ಹ್ಮ್ ಮತ್ತೆ ಈ ದೇಹದ ಮೂಲಕ ಎಲ್ಲ ನಾವು ಆ ತೊಂದರೆಗಳನ್ನ ಅನುಭವಿಸ್ತೀವಿ ಮೂರು ತರಹದ ತೊಂದರೆಗಳಿದೆ ತಾಪತ್ರಯ ಅಂತೀವಿ ನಾವು ಕನ್ನಡದಲ್ಲಿ ತಾಪತ್ರಯ ಅಂದ್ರೆ ಆ ಆಧ್ಯಾತ್ಮಿಕ ಕ್ಲೇಶ ಬೇರೆ ಜೀವಿಗಳಿಂದ ಆದಿ ದೈವಿಕ ಅಂದ್ರೆ ಪ್ರಕೃತಿಯ ವಿಪೋ ವಿಕೋಪಗಳಿಂದ ಆಧ್ಯಾತ್ಮಿಕ ಅಂದ್ರೆ ನಮ್ಮ ದೇಹ ಮನಸ್ಸಿನ ಈ ರೀತಿ ನಾವು ಈ ದೇಹ ಈ ದೇಹ ನಾವು ಇದರಿಂದಲೇ ನಾವು ಕಷ್ಟವನ್ನ ಅನುಭವಿಸ್ತಾ ಇರೋದು ಆದ್ರೆ ಇದೇ ದೇಹದ ಮೇಲೆ ನಮ್ಗೆ ಎಷ್ಟು ವ್ಯಾಮೋಹ ಅದನ್ನ ಒಳ್ಳೆ ಸುಸ್ಥಿತಿಯಲ್ಲಿ ಇಡದಕ್ಕೆ ನಾವು ಎಷ್ಟು ಪ್ರಯಾಸ ಪ್ರಯತ್ನ ಮಾಡ್ತೀವಿ ಹ್ಮ್ ನಮಗೆ ಯಾವ್ದರಿಂದ ಕಷ್ಟ ಬರ್ತಾ ಇದೀಯೋ ಅದನ್ನ ನಾವು ಚೆನ್ನಾಗಿ ನೋಡ್ಕೋತಾ ಇದೀವಿ ಮತ್ತೆ ಗೊತ್ತೋ ಗೊತ್ತಿಲ್ಲದೆ ತಪ್ಪು ಕೆಲಸಗಳನ್ನ ಮಾಡ್ತೀವಿ ಕಷ್ಟಗಳನ್ನ ಅನುಭವಿಸ್ತೀವಿ ಹ್ಮ್ ಮತ್ತೆ ಈ ಅದರಿಂದ ಈ ಇಚ್ಛೆ ದ್ವೇಷ ನನಗಿದ್ ಬೇಕು ನನ್ಗಿದ್ ಬೇಡ ನನಗಿದ್ ಇಷ್ಟ ನನ್ಗಿದ್ ಇಷ್ಟ ಇಲ್ಲ ಧರ್ಮ ಅಧರ್ಮ ಇದು ಯಾವ್ದರ ಪರಿಗಣನೆ ಇಲ್ಲದೆ ಇಚ್ಛೆ ಮತ್ತೆ ದ್ವೇಷಗಳ ಮೇಲೆಯೇ ಈ ಸಂಪೂರ್ಣ ಜಗತ್ತು ನಡೀತಾ ಇದೆ ಯಾವ್ದೇ ನ್ಯೂಸ್ ಪೇಪರ್ ತೆಗಿರಿ ಯಾವತ್ತಿನ ನ್ಯೂಸ್ ಪೇಪರ್ ಆದ್ರೂ ಆಗ್ಲಿ ಅದ್ರಲ್ಲಿ ಇದ್ದೇ ನ್ಯೂಸ್ ಇವರು ಇವರನ್ನ ಕೊಲೆ ಮಾಡಿದ್ರು ಇವರಿಂದ ಇವರಿಗೆ ಇವರು ಮೋಸ ಮಾಡಿದ್ರು ಇವ್ರು ಹಣ ಕಳ್ಕೊಂಡ್ರು ಇದು ಅದು ಅಷ್ಟೇ ಅಥವಾ ಈ ತರ ಬಟ್ಟೆ ಹಾಕೊಳ್ಳಿ ಈ ತರ ಫೋನ್ ತಗೊಳ್ಳಿ ಇದು ತಗೊಳ್ಳಿ ಇಚ್ಛೆ ಮಿಚ್ಚೆಯನ್ನು ಸೃಷ್ಟಿ ಮಾಡೋದು ಅಥವಾ ದ್ವೇಷ ಇದೆಲ್ಲ ದ್ವಂದ್ವಗಳು ದ್ವಂದ್ವಗಳು ಅಂದ್ರೆ ಏನು ಆ ಭೌತಿಕ ಜಗತ್ತಿನಲ್ಲಿ ಎಲ್ಲಾ ಎರಡೆರಡು ಏನು ಬಿಸಿಲು ಚಳಿ ಆ ಕಪ್ಪು ಬಿಳುಪು ಸುಖ ದುಃಖ ಒಳ್ಳೇದು ಕೆಟ್ಟದ್ದು ಎಲ್ಲ ದ್ವಂದ್ವ ಹ್ಮ್ ಯಾಕಂದ್ರೆ ಒಂದ್ ಕಡೆ ಇಲ್ಲದೆ ಇದ್ರೆ ಇನ್ನೊಂದು ಕಡೆಯ ಅನುಭವ ಇಲ್ಲ ಸುಖ ಇಲ್ಲದೆ ಇದ್ರೆ ದುಃಖದ ಅನುಭವ ಇಲ್ಲ ಅಥವಾ ದುಃಖ ಇಲ್ದೇ ಇದ್ರೆ ಸುಖ ಏನು ಅಂತ ಗೊತ್ತಾಗಲ್ಲ ಸೊ ಈ ರೀತಿ ಕೇವಲ ದ್ವಂದ್ವಗಳ ಜಗತ್ತು ಇದು ಅದಕ್ಕೆ ಕೃಷ್ಣ ಭಗವದ್ಗೀತೆ ಕೃಷ್ಣ ಅರ್ಜುನ್ ಹೇಳ್ತಾನೆ ಆ ತ್ರೈಗುಣ್ಯ ವಿಷಯವೇ ನಿಸ್ತ್ರೈಗುಣ್ಯ ಭವ ಅರ್ಜುನ ಹ್ಮ್ ಈ ಗುಣಗಳನ್ನ ಅಂತ ಗುಣಗಳ ಬಗ್ಗೆ ನಾನು ಮುಂದೆ ನಮಗೆ ನಮ್ಗೆ ತಿಳಿಸ್ತೀನಿ ಅದರಿಂದ ಇದು ಬದ್ಧ ಜೀವನ ಇಲ್ಲಿ ನಾವು ಸಿಕ್ಕಾಕೊಂಡ್ ಬಿಟ್ಟಿದ್ದೀವಿ ಈ ಜೈಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಆ ಸಿಕ್ಕಾಕೊಂಡು ಬಹಳ ಕೃಷ್ಣ ಹೇಳ್ತಾನೆ ಮನಸ್ಸನ್ನು ಒಳಗೊಂಡಿರುವ ಆರು ಇಂದ್ರಿಯಗಳೊಂದಿಗೆ ಬಹಳ ಕಷ್ಟ ಪಡುತ್ತಿವಿ ಜೀವಿಗಳು ಮನಸ್ಸು ಒಬ್ರೊಬ್ರಿಗೆ ದೇಹ ಎಲ್ಲಾ ಚೆನ್ನಾಗಿರುತ್ತೆ ಮನಸ್ಸು ಎಷ್ಟು ತೊಂದರೆ ಕೊಡುತ್ತೆ ಅಂದ್ರೆ ಒಂದು ಕ್ಷಣ ನೆಮ್ಮದಿಯಿಂದ ಇರಕ್ಕಾಗಲ್ಲ ಈ ವಿಷಯ ಆ ವಿಷಯ ಮತ್ತೊಂದು ವಿಷಯ ಹುಚ್ಚಿಡಿಯುವಷ್ಟು ಯೋಚನೆ ಮಾಡ್ತಾರೆ ಹ್ಮ್ ಮತ್ತೆ ತೊಂದರೆ ಇಲ್ಲದೆ ಇದ್ರು ಮನಸ್ಸಿನಲ್ಲಿ ತೊಂದರೆ ಸೃಷ್ಟಿ ಮಾಡ್ಕೊಂಬಿಡುತ್ತೆ ಹ್ಮ್ ಮತ್ತೆ ಅವ್ರ ಇವ್ರ ಇವ್ರ ಹಿಂಗಂದ್ರು ಅವ್ರ ಹಂಗಂದ್ರು ಈ ರೀತಿ ಸಂಬಂಧಗಳಲ್ಲಿ ಗೊಂದಲ ದುಃಖ ಎಲ್ಲವೂ ಕೂಡ ಮನಸ್ಸಿನಿಂದ ಮನಸ್ಸಿನ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡ್ತೀವಿ ಮನಸ್ಸಿನ ಸ್ಥಿತಿ ಏನು ಮನಸ್ಸನ್ನ ಹೇಗೆ ನಾವು ನೋಡ್ಬೇಕು ಹ್ಮ್ ಸೊ ಈ ಮನಸ್ಸು ಮತ್ತೆ ಈ ಆರು ಇಂದ್ರಿಯಗಳೊಂದಿಗೆ ಹ್ಮ್ ಪಂಚಮಹಾಭೂತುಗಳು ಮನಸ್ಸು ಎಲ್ಲಾ ಸೇರಿ ನಾವು ಆ ಪಂಚೇಂದ್ರಿಯಗಳು ಈ ರೀತಿ ಆರು ಅಂಶಗಳ ಜೊತೆ ಜೊತೆಗೆ ಕಷ್ಟ ಪಡ್ತಾ ಇದೀವಿ ಜೀವಿಗಳು ಹ್ಮ್ ಮತ್ತೆ ವಿವಿಧ ಸುಖ ದುಃಖಗಳು ಹ್ಮ್ ಜೀವನದಲ್ಲಿ ಸುಖ ದುಃಖಗಳು ಬರುತ್ತೆ ನಾವೇನ್ ಮಾಡ್ತೀವಿ ದೇವಸ್ಥಾನಕ್ ಹೋಗ್ತಿವಿ ಭಗವಂತ ನನ್ಗೆ ಯಾಕೆ ಇಂತ ತಪ್ಪು ನನ್ಗೆ ಯಾಕೆ ಇಂತಹ ಕಷ್ಟ ಕೊಟ್ಟಿದ್ಯಾ ಭಗವಂತ ನಮಗೆ ಕಷ್ಟ ಕೊಡೋದೇ ಇಲ್ಲ ಹ್ಮ್ ಅದಕ್ಕೆ ಹದ್ಮೂರನೇ ಅಧ್ಯಾಯಲ್ಲಿ ಕೃಷ್ಣ ಹೇಳ್ತಾನೆ ನಾನಲ್ಲಪ್ಪ ಕಾರಣ ನೀವೇ ಕಾರಣರು ನೀವೇ ನಿಮ್ಮ ಸುಖ ದುಃಖಗಳನ್ನು ಸೃಷ್ಟಿ ಮಾಡ್ಕೊಂಡಿರುದು ಒಳ್ಳೆ ಕೆಲ್ಸವನ್ನ ಮಾಡಿದ್ರೆ ಸುಖ ಸಿಗುತ್ತೆ ನಿಮ್ಗೆ ಕೆಟ್ಟ ಕೆಲಸವನ್ನು ಮಾಡ್ತೀರಾ ದುಃಖ ಬರುತ್ತೆ ನಾನೆಲ್ಲಿಂದ ಇಲ್ಲಿ ಮಧ್ಯೆ ಬಂದೆ ಹೌದು ದೇನವ ದೇನವಿನ ತೃಣಮಪಿ ನ ಚೆಲ್ಲತಿ ಅವನ ಅನುಮತಿ ಇಲ್ಲದೆ ಏನೂ ನಡೆಯೋದಿಲ್ಲ ಆದ್ರೆ ಕಾರಣ ಯಾರು ಸುಖ ದುಃಖಗಳಿಗೆ ನಾವೇ ಭಗವಂತ ಏನು ಅಲ್ಲಿ ಗೋ ಬೃಂದ ವೈಕುಂಠದಲ್ಲಿ ಕೂತ್ಕೊಂಡು ಟಾಸ್ ಆಗ್ತಾ ಇಲ್ಲ ಓಕೆ ಇವತ್ತು ಈ ಜೀವಿಗೆ ಏನ್ ಕೊಡ್ಲಿ ನಾನು ಸುಖ ಕೊಡ್ಲೋ ದುಃಖ ಕೊಡ್ಲೋ ಅಂತ ಇಲ್ಲ ನಮ್ಮ ಕರ್ಮದ ಪ್ರಕಾರ ಆ ಸಮಯಕ್ಕೆ ಇದಕ್ಕೆ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ ಆ ಸಮಯಕ್ಕೆ ನಾವು ಏನ್ ಅನುಭವಿಸ್ಬೇಕು ಆ ಸಮಯಕ್ಕೆ ನಾವು ಅನುಭವಿಸ್ಲೇಬೇಕು ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಹ್ಮ್ ನಾವ್ ಇಲ್ಲಿಯಾದ್ರು ಗವರ್ಮೆಂಟ್ ನೋರ್ಗೆ ಎಲ್ಲೋ ಪೊಲೀಸ್ನವ್ರಿಗೆ ಲಂಚ ಕೊಡ್ಬೋದು ಭಗವಂತನ ನಿಯಮ ಬಹಳ ಕಟ್ಟುನಿಟ್ಟಾದದ್ ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಯಾರು ತಪ್ಪಿಸ್ ಯಾರು ಹೇಳಕ್ ನನಗೆ ನನ್ಗೆ ಈ ಇನ್ಫ್ಲೂಯೆನ್ಸ್ ಇದೆ ಆ ಇನ್ಫ್ಲುಯೆನ್ಸ್ ಇದೆ ನನ್ಗೆ ಈ ಹಣ ಇದೆ ನನ್ನ ಸ್ಥಾನ ಇದು ಅದು ಮೃತ್ಯು ಬಂದಾಗ ಮೃತ್ಯು ಸರ್ವ ಕೃಷ್ಣ ಹೇಳ್ತೇನೆ ಮೃತ್ಯು ಎಲ್ಲವನ್ನೂ ಕಬಡಿಸ್ತೀನಿ ನಾನು ಯಾರ ಮುಖೋಮುತಿ ನೋಡಲ್ಲ ಹ್ಮ್ ಆದ್ರಿಂದ ಆ ವಿಶೇಷವಾಗಿ ಮನುಷ್ಯ ಜನ್ಮದ ಬಗ್ಗೆ ಒಂದು ಬಹಳ ವಿಶೇಷವಾದದ್ದು ಮನುಷ್ಯ ಜನ್ಮ ಹ್ಮ್ ಮನುಷ್ಯ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನಬಾರದೆ ಮನುಷ್ಯ ಜನ್ಮ ದೊಡ್ಡದು ಹಾಳು ಮಾಡ್ಕೋಬೇಡ್ರಪ್ಪ ಹುಚ್ಚಪ್ಪಂದಿರ ಹ್ಮ್ ಹಲವಾರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿವೆ ಅದರಲ್ಲಿ ಮನುಷ್ಯ ಜನ್ ಮನುಷ್ಯ ನಾಲ್ಕು ಲಕ್ಷ ಮನುಷ್ಯ ಜೀವರಾಶಿಗಳು ಈ ಮನುಷ್ಯ ದೇಹವನ್ನು ಪಡೆಯೋದು ಬಹಳ ವಿರಳ ಹ್ಮ್ ಯಾಕಂದ್ರೆ ಎಂಬತ್ನಾಲ್ಕು ಲಕ್ಷದಲ್ಲಿ ನಾಲ್ಕು ಲಕ್ಷ ಜೀವರಾಶಿಗಳು ಮಾತ್ರ ಮನುಷ್ಯರು ಹ್ಮ್ ಸೊ ಈ ಮನುಷ್ಯ ಜನ್ಮವನ್ನ ಯಾರು ಪಡೆದಿರ್ತಾರೋ ಅವರು ಈ ಹಲವಾರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಮೂಲಕ ಸಾಗಿ ಮನುಷ್ಯ ಜನ್ಮಕ್ಕೆ ಬಂದಿರ್ತಾರೆ ಈ ಭೌತಿಕ ಜಗತ್ತಿನಲ್ಲಿರೋ ಸುಖ ದುಃಖ ಎಲ್ಲದಕ್ಕೂ ಈ ಜೈಲಿಂದ ಹೊರಗಡೆ ಹೋಗೋದಕ್ಕೆ ಇರೋ ಒಂದೇ ಮಾರ್ಗ ಅಥವಾ ಒಂದೇ ಅವಕಾಶ ಮನುಷ್ಯ ಜನ್ಮದಲ್ಲಿ ಮನುಷ್ಯ ಜನ್ಮವನ್ನ ನಾವು ಪ್ರಾಣಿಗಳಂತೆ ನಡೆಸ್ಬಿಟ್ರೆ ಜೀವನದ ಅವಕಾಶವನ್ನ ಕಳ್ಕೊಂಡ್ಬಿಡ್ತೀವಿ ಹ್ಮ್ ಶಾಸ್ತ್ರದಲ್ಲಿ ಹೇಳ್ತಾರೆ ಆಹಾರ ನಿದ್ರ ಫೈಮ್ತು ಸಾಮಾನ್ಯ ಮೇತತ್ ಪಶು ರಾಣ ಧರ್ಮೋಹಿತೇಶಾಮ್ ಅಧಿಕೋ ವಿಶೇಷ ಧರ್ಮೇಣ ಹೀನ ಪಶು ಬೀನ ಪಶು ಬಿ ಸಮಾನ ಯಾವಾಗ ನಾವು ಆಹಾರ ನಿದ್ರ ಭಯ ಮೈಥುನ ಇದು ಪ್ರಾಣಿಗಳಲ್ಲೂ ಇದೆ ನಾವು ಮಾಡ್ತೀವಿ ಆಹಾರ ತಿನ್ನೋದು ನಿದ್ರ ನಿದ್ದೆ ಮಾಡೋದು ಭಯ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋದು ಮೈಥುನ ಮಕ್ಕಳನ್ನ ಹುಟ್ಟಿಸೋದು ಈ ನಾಲ್ಕು ಅಂಶಗಳು ಪ್ರಾಣಿಗಳ ಜೀವನದಲ್ಲೂ ಇದೆ ನಮ್ಮ ಜೀವನದಲ್ಲೂ ಇದೆ ಆದ್ರೆ ನಾವು ಧರ್ಮೇಣ ಹೀನ ಪಶು ಸಮಾನ ಧರ್ಮಾಚರಣೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮನುಷ್ಯ ಜನ್ಮದಲ್ಲಿ ನಮಗೂ ಪ್ರಾಣಿಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅದರಿಂದ ಇಲ್ಲಿ ಹೇಳ್ತಾ ಇದಾರೆ ದೃಢ ನಿಶ್ಚಯದೊಂದಿಗೆ ಬಲವಾಗಿ ಬೇರೂರಿಯುವ ಭೌತಿಕ ಮರವನ್ನು ನಿರ್ಲಿಪ್ತತೆ ಎಂಬ ಅಸ್ತ್ರದಿಂದ ಕತ್ತರಿಸಿ ಹಾಕಬೇಕು ನಾವು ಇವತ್ತು ಆಸಕ್ತಿ ಅಥವಾ ಬಿಡ್ತೀವಿ ಭೌತಿಕ ವಿಷಯಗಳೊಂದಿಗೆ ಹ್ಮ್ ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ನೀವು ಸ್ವಲ್ಪ ನಿರ್ಲಿಪ್ತತೆಯನ್ನ ತಾಳ್ಬೇಕು ಹ್ಮ್ ಆ ಬಳಿಕ ದೇವೋತ್ತಮ ಪರಂಪೂಜನಿಗೆ ಶರಣಾಗಬೇಕು ಮನುಷ್ಯ ಜನ್ಮದಲ್ಲಿ ಭೌತಿಕ ಜಗತ್ತಿನಲ್ಲಿ ಜೈಲಲ್ಲಿ ಸಿಕ್ಕಾಕೊಂಡಿದೀವಿ ಈ ಜೈಲಿಂದ ಹೊರಗಡೆ ಹೋಗೋ ಯೋಚನೆ ಮಾಡ್ಬೇಕು ಮತ್ತೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ಭೌತಿಕ ಜೈಲಲ್ಲಿ ನಾವು ತಪ್ಪಿಸ್ಕೊಂಡು ಹೋಗ್ಬೋದು ಯಾರಾದ್ರೂ ಅರೆ ಇಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ಅದ್ರಿಂದ ಇರೋ ಮಾರ್ಗನೇ ಆ ಭಗವಂತನಿಗೆ ಶರಣಾಗತರಾಗೋದು ಆಗೋದು ಒಂದೇ ಮಾರ್ಗ ಇರೋದು ಈ ಭೌತಿಕ ಜಗತ್ತಿನಿಂದ ನಾವು ತಪ್ಪಿಸ್ಕೊಂಡು ಹೋಗಕ್ ಅದರಿಂದ ಇದು ಈ ಭೌತಿಕ ಜಗತ್ತಿನ ಸೃಷ್ಟಿ ನಾವಿಲ್ಲಿ ಏನಕ್ಕೆ ಬಂದಿದೀವಿ ಏನ್ ಮಾಡ್ತಾ ಇದೀವಿ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ನಮ್ಮ ಉದ್ದೇಶ ಏನಿರಬೇಕು ಮನುಷ್ಯ ಜನ್ಮದಲ್ಲಿ ಅನ್ನೋದರ ವಿಷಯ ಇದರೊಂದಿಗೆ ನಾನು ಇವತ್ತಿನ ಈ ಒಂದು ವಿಷಯವನ್ನ ಚರ್ಚೆಯನ್ನು ಮುಗಿಸ್ತೀನಿ ಮುಂದಿನ ಮುಂದಿನ ನಮ್ಮ ಭೇಟಿ ಸೋಮವಾರ ನಾವು ಜ್ಞಾನದ ಬಗ್ಗೆ ಹ ಜ್ಞಾನ ಭೌತಿಕ ಮತ್ತು ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ನಾವು ಸೋಮವಾರ ಚರ್ಚೆ ಮಾಡೋಣ ಆಮೇಲೆ ಬಹಳ ಮುಖ್ಯವಾದ ಕರ್ಮ ಮತ್ತು ಕರ್ಮ ಫಲ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದು ಬಹಳ ಮುಖ್ಯವಾದ ಅಂಶ ಭಗವದ್ಗೀತೆ ಎಲ್ಲಾ ವಿಷಯಗಳು ಮುಖ್ಯವಾದದೆ ಹ್ಮ್ ಆದ್ರೆ ಇದು ವಿಶೇಷವಾದದ್ದು ಯಾಕಂದ್ರೆ ನಾವೆಲ್ಲರೂ ಕೂಡ ದಿನ ಬೆಳಗ್ಗೆ ರಾತ್ರಿ ತನಕ ಕರ್ಮದಲ್ಲಿ ತೊಡಗಿದೀವಿ ಕೆಲಸ ಮಾಡೋದ್ರ ಸೊ ಕರ್ಮ ಯಾವ ರೀತಿ ಕರ್ಮ ಇರಬೇಕು ಯಾವ ರೀತಿ ಕರ್ಮ ಬಲತ್ತೆ ಇದೆಲ್ಲದರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ ಇದರೊಂದಿಗೆ ಇಲ್ಲಿ ನಾನು ನಿಲ್ಲಿಸ್ತೀನಿ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಭಗವದ್ಗೀತಾ ಕೀಜೆ ಜಗದ್ಗುರು ಶಿಲಾ ರೂಪ ಅದಕ್ಕಿ ಜಯ ಹರೇ ಕೃಷ್ಣ